ಪನೀರ್ ಇಷ್ಟ ಇರುವವರಿಗೆ ಪನೀರಿನ ಯಾವುದೇ ಐಟಂ ಮಾಡಿದ್ರು ತುಂಬಾ ಇಷ್ಟ ಆಗುತ್ತೆ। ಇದರ ಜೊತೆಗೆ ಖಾರ ಇಷ್ಟಪಡುವವರಿಗೆ ಹೇಳಿ ಮಾಡಿದಂತಹ ಒಂದು ರೆಸಿಪಿ ಇದು। ಇದರ ಹೆಸರು ಪನೀರ್ ಗೀ ರೋಸ್ಟ್। ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ। ಮೊದಲಿಗೆ ಪನೀರ್ ಗೀ ರೋಸ್ಟಿಗೆ ನಾವು ಮಸಾಲೆನ ರೆಡಿ ಮಾಡಬೇಕು। ಇದಕ್ಕಾಗಿ 1 ಚಮಚ ತುಪ್ಪವನ್ನು ಹಾಕೊಂಡಿದ್ದೇನೆ। ಇದಕ್ಕೀಗ 5 ರಿಂದ 6ರಷ್ಟು ಬ್ಯಾಡಗಿ ಮೆಣಸು, 1 ಟೇಬಲ್ ಸ್ಪೂನ್ ಧನಿಯಾ ಅಥವಾ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ನಷ್ಟು ಸೋಂಪು ಅಥವಾ ದೊಡ್ಡ ಜೀರಿಗೆ ಮತ್ತು 4 ಕಾಳಿನಷ್ಟು ಕರಿಮೆಣಸು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು। ಇದು ಸ್ವಲ್ಪ ಹುರಿದಾದಾಗ ನಾವಿದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಳಬೇಕು। ನಾನಿಲ್ಲಿ ಸಾಧಾರಣ 3/4 ಭಾಗದಷ್ಟು ಹುರಿದಾದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ। ಈ ತರ ಮಾಡುವಾಗ ಬೆಳ್ಳುಳ್ಳಿ ತುಂಬಾ ಫ್ರೈ ಆಗಲ್ಲ, ಒಂದು ಸ್ವಲ್ಪ ಅದು ಬಿಸಿ ಆದಾಗ ಆಗುತ್ತೆ ಅಂತಷ್ಟೇ। ಈ ರೀತಿ ಮಾಡೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ನಮಗೆ ಗೀ ರೋಸ್ಟ್ ಅಲ್ಲಿ ಸಿಗುತ್ತೆ। ಈಗ ಇದನ್ನ ಫ್ರೈ ಮಾಡ್ಕೊಂಡಾಯ್ತು, ಈಗ ಇದನ್ನು ತಣ್ಣಗಾಗಲು ಇಡಬೇಕು। ಇದು ತಣ್ಣಗಾಗುವ ಟೈಮಲ್ಲಿ ನಾವು ಸ್ವಲ್ಪ ಕೆಲಸವನ್ನು ಮಾಡ್ಕೊಳ್ಳೋಣ। ಮೊದಲಿಗೆ ಒಂದು ಸ್ವಲ್ಪ ಹುಳಿಯನ್ನು ತೊಳೆದು ಒಂದು ಪಾತ್ರೆಯಲ್ಲಿ ನೆನೆಯೋದಕ್ಕೆ ಹಾಕೊಳ್ಬೇಕು। ಬಿಸಿ ನೀರಲ್ಲಿ ಹಾಕಿದರೆ ಬೇಗನೆ ಮೆತ್ತಗಾಗುತ್ತೆ ಹುಳಿ। ನಿಮಗೆ ಟೈಮ್ ಇಲ್ಲ ಅಂದರೆ ಬಿಸಿ ನೀರಲ್ಲಿ ಹಾಕ್ಕೊಳ್ಬೋದು, ನಾನೀಗಿಲ್ಲಿ ನಾರ್ಮಲ್ ನೀರಲ್ಲೇ ಹಾಕ್ಕೊಂಡಿದ್ದೇನೆ। ಈಗ ನಾವು ಹುರಿದಿಟ್ಟ ಮಸಾಲೆ ತಣ್ಣಗಾಗಿದೆ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ। ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರನ್ನು ಉಪಯೋಗಿಸ್ತಾ ಇದ್ದೇನೆ। ಮಸಾಲೆಯನ್ನೆಲ್ಲ ಹಾಕೊಂಡ ನಂತರ ನಾವು ಇಲ್ಲಿ ಈಗ ಹುಳಿಯನ್ನು ನೀರಿಗೆ ಹಾಕಿಟ್ಟಿದ್ದೀವಲ್ಲ, ಆ ನೀರನ್ನು ಹಾಕೊಂಡು ರುಬ್ಬಬೇಕು। ಆ ನೀರು ಮಾತ್ರ ಸಾಕಾಗಲ್ಲ ಅಂದರೆ ಸ್ವಲ್ಪ ಕೂಡ ನೀರನ್ನು ಸೇರಿಸ್ಕೊಳ್ಬೋದು। ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು। ಈಗ ಇಲ್ಲಿ ಸೇರಿಸ್ಕೊಂಡು ನಾನು ರುಬ್ಬಿ ತಂದಿದ್ದೇನೆ ನೋಡಿ। ಎಷ್ಟು ಚೆನ್ನಾಗಿ ರುಬ್ಬೇಕಂದ್ರೆ ಫೈನ್ ಪೇಸ್ಟ್ ಆಗಿರಬೇಕು, ನಮ್ಮ ಕೈಗೆ ತರಿತರಿಯೆಲ್ಲ ಸಿಗಬಾರ್ದು। ಈಗ ಚೆನ್ನಾಗಿ ಕಲರ್ ಬಂದಿದೆ, ಇನ್ನೀಗ ನಾವು ಪನ್ನೀರನ್ನು ರೋಸ್ಟ್ ಮಾಡ್ಕೊಳ್ಳೋಣ। ಇಲ್ಲಿ ನಾನು ಆಗ ಮಸಾಲೆ ಹುರಿದ ಅದೇ ಪ್ಯಾನ್ ಅನ್ನು ತಗೊಂಡಿದ್ದೇನೆ, ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡು ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೇನೆ। ನಿಮ್ಮ ಹತ್ರ ಟೈಮ್ ತುಂಬ ಇದೆ, ತುಂಬ ಪೇಷನ್ಸಿಂದ ನೀವು ಮಾಡ್ತೀರಿ ಅಂತಾದರೆ ಒಂದೊಂದೇ ಪನ್ನೀರನ್ನು ಇಟ್ಕೊಂಡು ಅದನ್ನು ಉಲ್ಟಾ ಮಾಡ್ತಾ ರೋಸ್ಟ್ ಮಾಡ್ಕೊಳ್ಬೋದು। ನಾನೀಗ ಎಲ್ಲ ಜೊತೆಗೆ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ತಾ ಇದ್ದೇನೆ ನೋಡಿ, ಕಲರ್ ಯಾವ ಥರ ಬರ್ತಾ ಇದೆ ಅಂತ। ಈ ಥರ ಕಲರ್ ನಮಗೆ ಸಿಗಬೇಕು, ಇದಕ್ಕಿಂತ ಡಾರ್ಕ್ ಕಲರ್ ಆದರೂ ತೊಂದರೆ ಇಲ್ಲ, ತೀರಾ ಕಡಿಮೆ ಆಗಿ ಮಾಡ್ಕೊಳ್ಬಾರ್ದು, ಯಾಕೆಂದರೆ ಒಳ್ಳೆ ಡಾರ್ಕ್ ಕಲರ್ ಇದ್ರೇ ಚೆನ್ನಾಗಿ ಕಾಣೋದು। ಈಗ ಇದಾಯಿತು, ಇದನ್ನು ಒಂದು ಪ್ಲೇಟಿಗೆ ಹಾಕಿಡ್ತೇನೆ। ಮತ್ತೆ ಅದೇ ಪ್ಯಾನಿಗೆ ಬೇಕಿದ್ರೂ ತುಪ್ಪ ಹಾಕ್ಕೊಳ್ಬೋದು, ಇಲ್ಲಾಂದ್ರೆ ಬೇಡ, ಈರುಳ್ಳಿಯನ್ನು ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು। ಅದೊಂದು ಸ್ವಲ್ಪ ಬಿಸಿ ಆದ ಕೂಡಲೇ ಅದಕ್ಕೆ ನಾವು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು। ಇದು ಈರುಳ್ಳಿ ತುಂಬ ರೋಸ್ಟ್ ಆಗಿ ನಮಗೆ ಸಿಗೋದು ಬೇಡ। ಈಗ ನಾನು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ। ಇದು ಟ್ರಾನ್ಸ್ಪರೆಂಟ್ ಆದ ಕೂಡಲೇ ಇದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು, ಇಲ್ಲಿನ ನೀರೆಲ್ಲ ಸೇರಿಸುವ ಅಗತ್ಯ ಇಲ್ಲ। ಈಗ ಇದನ್ನು ಚೆನ್ನಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬರಬೇಕು। ಇದರಿಂದ ಸ್ವಲ್ಪ ಹೊತ್ತಾಗುವಾಗ ತುಪ್ಪ ಬಿಡುತ್ತೆ, ನೀವು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿ ಬಿಡುತ್ತೆ। ಇದೀಗ ಡ್ರೈ ಆಗಿದೆ ನೋಡಿ, ಮಸಾಲೆ ಡ್ರೈ ಆಗ್ತಾ ಬಂತು, ಅಷ್ಟರಲ್ಲಿ ನಾವು ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಬೇಕು। ನಾನಿಲ್ಲಿ 1 ಸೌಟಿನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ। ಇದಕ್ಕೆ ಈಗ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು। ಈಗ ನಮಗೆ ಮೊಸರು ಹಾಕಿರುವಾಗ ಸ್ವಲ್ಪ ನೀರಿನ ಅಂಶದಾಗೆ ಇರುತ್ತೆ, ಅದು ಕೂಡ ಆರಿ ಹೋಗಬೇಕು, ನಮಗೆ ಸ್ವಲ್ಪ ಗಟ್ಟಿಯಾಗಿರುವಂತಹ ಮಸಾಲೆ ಸಿಗಬೇಕು ನೋಡಿ। ಇದನ್ನು ಈ ಥರ ಫ್ರೈ ಮಾಡ್ತಾ ಬಂದಾಗ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಆರಿ ಹೋಗುತ್ತೆ ನೋಡಿ, ಈಗೆಲ್ಲ ನೀರಿನ ಅಂಶ ಎಲ್ಲ ಆರಿ ಹೋಗಿದೆ। ಅಷ್ಟರಲ್ಲಿ ನಾವು ಹುರಿದು ತೆಗೆದಿಟ್ಟಂತಹ ಪನ್ನೀರನ್ನು ಹಾಕ್ಕೊಳ್ಬೇಕು। ಈಗ ಇದನ್ನು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಬದಿಗಳಿಗೂ ಚೆನ್ನಾಗಿ ಹಿಡ್ಕೊಳ್ಬೇಕು ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ। ಇನ್ನು ನಾವು ಇದರ ಮೇಲ್ಗಡೆಯಿಂದ ಹಸಿ ಕರಿಬೇವು ಅಥವಾ ಫ್ರೈ ಮಾಡಿ ತೆಗೆದಿಟ್ಟಂತಹ ಕರಿಬೇವನ್ನು ಹಾಕೊಂಡ್ರೆ ಆಯಿತು। ಇಷ್ಟು ಮಾಡಿದರೆ ನಮ್ಮ ಪನೀರ್ ಗೀ ರೋಸ್ಟ್ ರೆಡಿ। ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ। ಈಗ ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡಾದ ನಂತರ ಬೇಕಿದ್ರೆ ಇದರ ಮೇಲ್ಗಡೆಯಿಂದ ಲಿಂಬೆ ರಸವನ್ನು ಹಾಕೊಳ್ಬಹುದು, ಅದರಿಂದ ನಮಗೆ ತಿನ್ನೋವಾಗ ಒಂದು ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಸಿಗುತ್ತೆ, ಆದರೆ ಅದು ಅಗತ್ಯ ಏನೂ ಇಲ್ಲ। ಇದು ನಿಮಗೆ ಖಾರ ಇಷ್ಟ ಇರೋರಿಗೆ, ಪನೀರ್ ಇಷ್ಟ ಇರೋರಿಗಂತೂ ತುಂಬ ಇಷ್ಟ ಆಗುತ್ತೆ, ನೀವೊಂದ್ಸಲ ಖಂಡಿತವಾಗಿಯೂ ಇದನ್ನು ಮಾಡಿ ನೋಡಿ। ಇದನ್ನು ಟೊಮೆಟೊ ಬಾತ್ನ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ನಾನು ಟೊಮೆಟೊ ಬಾತ್ನ ಜೊತೆ ಇದನ್ನು ಸರ್ವ್ ಮಾಡಿದ್ದೇನೆ। ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ, ಥ್ಯಾಂಕ್ ಯು।